ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದೀಶ್. ನಾನು ಮೂಲತಃ ಒಬ್ಬ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರ್. ನಾನು 6 ವರ್ಷಗಳ ಕಾಲ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಗೆ ವರ್ಕ್ ಮಾಡಿದ್ದೀನಿ. ಪ್ರಾಣಿ ಕೀಲಿಂಗ್ನ ನಾನು 2010 ಕಲಿತು 14 ವರ್ಷಗಳ ಅಭ್ಯಾಸ ಮಾಡಿದ್ದೀನಿ. ಈಗ ನನ್ನ ಫುಲ್ ಟೈಮ್ ಪ್ರೊಫೆಷನ್ ಬಂದು ಪ್ರಾಣಿ ಕೀಲಿಂಗ್ ಆಗಿದೆ. ಈ ಪ್ರಾಣಿ ಕೀಲಿಂಗ್ ಅನ್ನೋದು ಒಂದು ಪುರಾತನ ಮತ್ತು ಪುರಾತನವಾದ ವಿಜ್ಞಾನ ಮತ್ತು ಕಲೆ. ಇದರ ಸ್ಥಾಪಕರು ಅದರ ಫೌಂಡರ್ ಬಂದು ಮಾಸ್ಟರ್ ಚುವಾ ಕೊಕ್ಸುಯಿ. ಬೆಂಗಳೂರಿನ HR ಲೇಔಟ್ನಲ್ಲಿ ಉಚಿತ ಪ್ರಾಣಚೈತನ್ಯ ಚಿಕಿತ್ಸಾ ಶಿಬಿರವನ್ನು ಯೋಗವಿದ್ಯಾ ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್ ಆಯೋಜಿಸಿತ್ತು. ಹಲವಾರು ಜನರು ಬಂದು ಚಿಕಿತ್ಸೆಯನ್ನು ಪಡೆದು ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಹೆಸರು ವಿದ್ಯಾ ಅಂತ. ನಾನು ಯಾರು ಹೇಳಿದರು ಅಂತ ಈ ಸೆಷನಿಗೆ ಬಂದೆ. ನನಗೆ ತುಂಬ ನೀ ಪೇನ್ ಇತ್ತು. ನನಗೆ ಬಂದಾಗ ಸೆಷನಲ್ಲಿ ಕೂತ್ಕೋಬೇಕಾದ್ರೂ ನನಗೆ ತುಂಬ ಪೇನ್ ಅನ್ನಿಸ್ತಾ ಇತ್ತು. ಬಟ್ ಈಗ ನನಗೆ ಅದು ಪೇನ್ ಇತ್ತ ಅಂತ ನಾನು ನೆನಪು ಮಾಡ್ಕೋಬೇಕು. ಹಾಗೆ ಹೀಲ್ ಆಗಿದೆ ನನಗೆ. ಮೆಂಟಲ್ ಸ್ಟ್ರೆಸ್ಸು ತುಂಬ ರಿಲ್ಯಾಕ್ಸ್ ಆಗಿದೆ ನನಗೆ. ಮೈಂಡ್ ಒಂಥರ ಫ್ರೆಶ್ ಅನ್ನಿಸ್ತಾ ಇದೆ, ಲೈಟ್ ಅನ್ನಿಸ್ತಾ ಇದೆ ನನಗೆ. ಏನೋ ಒಂಥರ ಹ್ಯಾಪಿ ಅನ್ನಿಸ್ತಾ ಇದೆ ನನಗೆ ಫುಲ್ ಬಾಡಿನೂ. ಥ್ಯಾಂಕ್ ಯು. ಈಗಾಗಲೇ 120 ದೇಶಗಳಲ್ಲಿ ಜನರು ಈ ಚಿಕಿತ್ಸಾ ವಿಧಾನವನ್ನು ಕಲಿತು ಅಭ್ಯಾಸ ಮಾಡುತ್ತಿದ್ದಾರೆ. ದೈಹಿಕ ಕಾಯಿಲೆಗಳಾದ ನೆಗಡಿ, ಕೆಮ್ಮು, ಜ್ವರ, ತಲೆನೋವು, ಮೈಗ್ರೇನ್, ಗ್ಯಾಸ್ಟ್ರಿಕ್, ಆರ್ಥ್ರೈಟಿಸ್, ಕ್ಯಾನ್ಸರ್ ಹಾಗೂ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತೇವೆ. ನಮ್ಮ ಹೆಸರು ಲಿಂಗರಾಜ್. ಸೊ ನಾನು HSR ಲೇಔಟಿಂದ ಬಂದಿದ್ದೇನೆ. ನನಗೆ ತುಂಬಾ ನೆಕ್ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ರಸ್ತೆಯಲ್ಲಿ ಬರಬೇಕಾದ್ರೆ ಅಲ್ಲಿ ಅವ್ರ ಮೇಡಮ್ ನನಗೆ ಇನ್ವೈಟ್ ಮಾಡಿದ್ರು. ಆವಾಗ ನನಗೊಂದು ಇನ್ವಿಟೇಷನ್ ಕೊಟ್ಟರು, ಈ ಥರ ಏನಾದರೂ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಸೊ ಅದನ್ನು ತಗೊಂಡೋಗಿ ಕ್ಲಬ್ ರೋಡಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರೆ ನೀವು ಹೋಗಿ ಒಂದ್ಸರಿ ಮೀಟ್ ಮಾಡಿ ಸರ್ ಅಂತ ಹೇಳಿದ್ರು. ಸೊ ನಾನು ಇಮ್ಮಿಡಿಯೇಟಾಗಿ ಬಂದೆ. ಬಂದ್ಬಿಟ್ಟು ಆವಾಗ ಇಲ್ಲಿ ನೋಡಿದ್ಮೇಲೆ ಎಲ್ಲ ನೋಡಿದ್ಮೇಲೆ ಖುಷಿಯಾಯಿತು. ಎಲ್ಲರೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮಗೂ ಒಂದು ಅವಶ್ಯಕತೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದೆ. ಆದ್ರೂ ಪರವಾಗಿಲ್ಲ, ಮೋಸ ಏನಿಲ್ಲ. ಈ ಟ್ರೀಟ್ಮೆಂಟ್ಗೆ ಬೆಲೆ ಇದೆ. ನನಗೆ ತುಂಬ ಹ್ಯಾಪಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮಾನಸಿಕ ಕಾಯಿಲೆಗಳಾದ ಸ್ಟ್ರೆಸ್, ಡಿಪ್ರೆಷನ್, ಅಡಿಕ್ಷನ್, ಸಿಗರೇಟ್ ಮತ್ತು ಆಲ್ಕೋಹಾಲ್, ಮೊಬೈಲ್ ಅಡಿಕ್ಷನ್ ಮುಂತಾದವು, ಹಾಗೂ ಕೋಪ, ಆಂಗ್ಸೈಟಿ, ಫೋಬಿಯಾಸ್, ಡಿಸ್ಲೆಕ್ಸಿಯಾ ಮುಂತಾದವುಗಳಿಗೆ ಚಿಕಿತ್ಸೆ ನೀಡುತ್ತೇವೆ. ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಿಸಲು ಪರೀಕ್ಷಾ ಒತ್ತಡ ಮತ್ತು ಭಯಕ್ಕೆ ಚಿಕಿತ್ಸೆ ನೀಡಬಹುದು. ತಮ್ಮ ಮತ್ತು ತಮ್ಮ ಮನೆಯವರ ಆರೋಗ್ಯವನ್ನು ವರ್ಧಿಸಿಕೊಳ್ಳಲು ತುಂಬ ಉಪಾಯವಾಗುತ್ತದೆ. ಈ ಚಿಕಿತ್ಸಾ ವಿಧಾನವನ್ನು 16 ವರ್ಷ ಮೇಲ್ಪಟ್ಟವರು ಸುಲಭವಾಗಿ ಕಲಿತು ಅಭ್ಯಾಸ ಮಾಡಬಹುದು. ಇದರಿಂದ ತಮಗೂ ಹಾಗೂ ಬೇರೆಯವರಿಗೆ ಚಿಕಿತ್ಸೆ ನೀಡಬಹುದು. ಓಕೆ, ಹಾಯ್, ಐ ಆಮ್ ಶೋಭನಾ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರಾಣಿಕ್ ಹೀಲಿಂಗ್ ಆ್ಯಂಡ್ ಐ ವುಡ್ ಸೇ ದಟ್ ಐ ಫೀಲ್ ಬೆಟರ್ ಟುಡೇ ಆ್ಯಂಡ್ ಐ ಹ್ಯಾಡ್ ನೀ ಪೇನ್ ಆ್ಯಂಡ್ ಜಾಯಿಂಟ್ ಪೇನ್. ಸೊ ಐ ಥಿಂಕ್ ಫ್ರಾಮ್ ದ ರೇಟ್ ಆಫ್ 5 ಐ ಹ್ಯಾವ್ ರಿಡ್ಯೂಸ್ ಟು 3 ನೌ. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಐ ವುಡ್ ಲೈಕ್ ಟು ಕಂಟಿನ್ಯೂ ವಿತ್ ದ ಸೇಮ್ ಆ್ಯಂಡ್ ಐ ವುಡ್ ಲೈಕ್ ಟು ಲರ್ನ್ ಅಬೌಟ್ ಇಟ್. ಥ್ಯಾಂಕ್ ಯು. ಇಲ್ಲಿ ಬಂದಮೇಲೆ ನನಗೆ ಮೋರ್ ಪಾಸಿಟಿವ್ನೆಸ್ ಬಂದಿದೆ. ಸೊ ನಮ್ಮ ಮೈಂಡನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು ಅನ್ನೋ ಅವೇರ್ನೆಸ್ ಜಾಸ್ತಿ ಬಂದಿದೆ.